ಲಸಿಕೆ ಇಲ್ಲ ಅನ್ನೋದು ವಾಸ್ತವ ಅಲ್ವಾ? ಈಗ ನರೇಂದ್ರ ಮೋದಿ ಅವರು ಮೇ 1 ತಾರೀಕಿನಿಂದ 18 ವರ್ಷದವರೆಲ್ಲ ಮೇಲ್ಪಟ್ಟವರಿಗೆ ಲಸಿಕೆ ಹಾಕ್ತೀವಿ ಅನ್ನೋದು ಸುಳ್ಳಾ ನಿಜಾನ ಹೇಳಯ್ಯ? ಸಂತೋಷಕ್ಕೆ ಕೇಳೋ ತರ ಈ ತರ ಹೇಳಿದ್ದು ಸುಳ್ಳಾ ನಿಜಾನ? ಈಗ ಕೊಡ್ತಾ ಇದ್ದೀರಾ, ಕೊಡಲ್ಲ ಅಂತ ಬೋರ್ಡ್ ಹಾಕ್ಬಿಟ್ಟಿದ್ದೀರಿ. ಲಸಿಕೆ ನಾಟ್ ಅವೈಲಬಲ್ ಅಂತ ಬೋರ್ಡ್ ಹಾಕೊಂಡಿದ್ದೀರಿ, ಅದು ಸುಳ್ಳಾ? ಇದೆಲ್ಲ ಅಪಪ್ರಚಾರ ಏನು? ಅಪಪ್ರಚಾರ ಸತ್ಯ ಹೇಳಿದ್ರೆ ಸುಳ್ಳು ಅಪಪ್ರಚಾರ ಅಂದ್ರೆ ಏನಂತ ಹೇಳೋದು ನಾನು? ಯಡಿಯೂರಪ್ಪ ಮೇ 1 ತಾರೀಕು ಚಾಲನೆ ಕೊಟ್ಟದ ಸುಳ್ಳಾ ನಿಜಾನ? ಮತ್ತೆ ಲಸಿಕೆ ಎಲ್ಲಿತ್ತು ಆಗ? ಚೀಫ್ ಸೆಕ್ರೆಟರಿ ಹೇಳಿದ್ರು ಲಸಿಕೆಗೆ ಆರ್ಡರ್ ಕೊಟ್ಟಿದ್ದೀವಿ ಮೇ 3 ತಾರೀಕು ಬರ್ತದೆ ಅಂತ ಹೇಳಿದ್ರು. ಇವತ್ತೆಷ್ಟು ತಾರೀಕು? 24. ಮೂರು ವಾರ ಆಯ್ತಲ್ಲ, ಎಲ್ಲಿದೆ ಲಸಿಕೆ ಬಂದಿದೆ? ನಾವು ಇದನ್ನ ಹೇಳಿದ್ರೆ ಸರಿನಾ? ತಪ್ಪು ಇದು ಮಾಡ್ತಾ ಇರೋದು, ಸುಳ್ಳು ಹೇಳ್ಬೇಡ್ರಿ ಜನಗಳಿಗೆ. ಏನಾಗ್ತದೆ ಅದನ್ನ ಹೇಳಿ, ಟ್ರಾನ್ಸ್ಪರೆಂಟ್ ಆಗಿರಿ, ಪಾರದರ್ಶಕವಾಗಿರಿ. ಸುಳ್ಳು ಹೇಳ್ಬಿಟ್ಟು ನೀವೇ ಸಿಕ್ಕಾಕಂದ್ರು ಈಗ ಅಪಪ್ರಚಾರ ಮಾಡ್ತಾರೆ ಬಿಜೆಪಿ ಅವರು ಅಂತಂದ್ರೆ, ಅಲ್ಲ ಕಾಂಗ್ರೆಸ್ನವರು, ನಾವ್ಯಾಕೆ ಅಪಪ್ರಚಾರ ಮಾಡಕ್ ಹೋಗೋಣ? ಅವ್ರು ಏನ್ ಹೇಳಿದ್ರು ಅದನ್ನ ಹೇಳಿದ್ದೀವಿ ಅಷ್ಟೇನೆ. ನಾನು ಪ್ರತಿದಿನ ಸುದ್ದಿಗೋಷ್ಠಿ ಮಾಡಿ ಪ್ರಾರಂಭದ ದಿನಗಳಲ್ಲಿ ಕಾಂಗ್ರೆಸ್ ಅವರು ಇದ್ರ ಬಗ್ಗೆ ತಪ್ಪು ಮಾಹಿತಿ ರವಾನೆ ಮಾಡಿದ್ರು, ಹಾಗಾಗಿ ಜನರು ಬರಲಿಲ್ಲ. ತಪ್ಪು ಮಾಹಿತಿ ಏನು ಹೇಳಿಲ್ಲ. ಬೇರೆ ದೇಶಗಳಲ್ಲೆಲ್ಲ ಅಲ್ಲಿನ ಅಧ್ಯಕ್ಷರುಗಳು ಪ್ರಧಾನಿಗಳೇ ಮೊದಲು ಹಾಕಿಸ್ಕೊಂಡ್ರು ವ್ಯಾಕ್ಸಿನ್ ಹಾಕೊಂಡ್ರು. ಇವ್ರು ಯಾಕೆ ಹಾಕೊಳ್ಳಿಲ್ಲ? ನರೇಂದ್ರ ಮೋದಿ ಅವರು ಡಿಲೇ ಮಾಡಿದ್ರಲ್ಲ, ಅದಕ್ಕೆ ಸ್ವಲ್ಪ ಅನುಮಾನ ಬಂದು ಏನೋ ಹೇಳಿರ್ಬೇಕು ಅಷ್ಟು. ಯಾರು ನಾವೇ ಹೇಳ ಇವ್ರು ಹೇಳಿಲ್ಲ, ಲಸಿಕೆಗಳು ತಕಳಿ ಅಂತ ಹೇಳಿದೀವಿ ನಾವೆಲ್ಲ, ಹೋಗಿ ಲಸಿಕೆ ತಕೊಂಡಿದೀವಿ. ಏ ಇಲ್ಲ ಸರಿ ಬಂದಿದಾರಲ್ಲ ಜನ ಕೊಡಿ ಈಗ ಆಯ್ತಪ್ಪ ಹೇಳಿರ್ಬೋದು ಕೊಡಿ, ಈಗ ಜನಗಳು ಬರ್ತಾರಲ್ಲ. ಅವ್ರ ಸುಳ್ಳು ಹೇಳಿದ್ರು ಬಿಟ್ಬಿಡ್ತೀರಿ? ಅವರು ನರೇಂದ್ರ ಮೋದಿ ಸುಳ್ಳು ಹೇಳಿದ್ರು. ಇವತ್ತು ವ್ಯಾಕ್ಸಿನ್ ಕೊಡಬೇಕಾಗಿರೋರು ಯಾರ್ರೀ ನೀವು? ವಿದೇಶಕ್ಕೆ ಯಾಕ್ರಿ ರಫ್ತು ಮಾಡಿದ್ರಿ? ಇಲ್ಲೇ ವ್ಯಾಕ್ಸಿನ್ ಕೊಡಕ್ಕಾಗದೆ ಎಕ್ಸ್ಪೋರ್ಟ್ ಮಾಡಿದಾರೆ. 6 ಕೋಟಿ ಅದೇ ಕನ್ನಡದಲ್ಲಿ ರಫ್ತು ಅಂತ, ಎಕ್ಸ್ಪೋರ್ಟ್ ಅನ್ನೋದಕ್ಕೆ 6 ಕೋಟಿ ಮಾಡಿದಾರೆ ಸರ್. 6 ಕೋಟಿ ಚಿಲ್ಲರೆ ರಫ್ತು ಮಾಡಿದ್ರಲ್ಲ, ಯಾಕೆ ಮಾಡಿದ್ರಿ? ಇಲ್ಲೇ ಇಲ್ಲ ವ್ಯಾಕ್ಸಿನ್. ನೀವು ಪ್ರಚಾರಕ್ಕೋಸ್ಕರ ಸ್ವಾರ್ಥಕ್ಕೋಸ್ಕರವಾಗಿ ರಫ್ತು ಯಾಕೆ ಮಾಡಕ್ ಹೋಗಿದ್ರಿ? ಅದು ನಾಟಕ. ಮೊದಲು ಆಕ್ಸಿಜನ್ ಕೂಡ ಕೇಳಪ್ಪ, ಕಣ್ಣೀರ್ ಆಮೇಲೆ ಕಣ್ಣೀರ್ ಹಾಕೋದ್ರಿಂದ ಆಕ್ಸಿಜನ್ ಬರಲ್ಲ, ಕಣ್ಣೀರ್ ಹಾಕೋದ್ರಿಂದ ವ್ಯಾಕ್ಸಿನ್ಸ್ ಬರಲ್ಲ. ಕಣ್ಣೀರು ಜನಗಳಿಗೆ ಎಮೋಷನಲ್ ಆಗಿ ನಾಟಕ, ಇದು ಇದೆ ಎಮೋಷನಲ್ ಡ್ರಾಮಾ. ನನ್ನ ಪ್ರಕಾರ ಕಣ್ಣೀರು ನಾಟಕೀಯವಾಗಿ ಕಣ್ಣೀರು ಬರೆಸ್ಕೊಂಡು ಜನಗಳಿಗೆ ಮೋಸ ಮಾಡಕ್ ಮಾಡಿರ್ತಕ್ಕಂಥ ಪ್ರಯತ್ನ. ಫಸ್ಟ್ ಸ್ಟೇಜ್ ಅವೆಲ್ಲ ಹಾಗಾಗಿದ್ರೆ ಆಗ್ತದೇನ್ರಿ? ಅವೆಲ್ಲ ಮೌಢ್ಯಗಳು, ಜಾಕೆಟೆ ಬಾರಿಸೋದು, ಚಪ್ಪಾಳೆ ತಟ್ಟೋದು, ದೀಪ ಹಚ್ಚೋದು, ಇವೆಲ್ಲ ಕಣ್ಣೀರ್ ಹಾಕೋದು, ಮೌಢ್ಯಗಳು ಕಣ್ಣೀರ್ ಹಾಕೋದು, ಇವೆಲ್ಲ ಏನ್ ಅಪಪ್ರಚಾರ ಏನ್ರಿ ಮಾಡ್ತಾ ಇದೀವಿ? ಲಸಿಕೆ ಇಲ್ಲ ಅನ್ನೋದು ವಾಸ್ತವ ಅಲ್ವಾ?